ಸೊ ವಿದ್ಯಾರ್ಥಿಗಳು ಬಹಳಷ್ಟು ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ರಿಪೀಟರ್ಸ್ಗೆ ಎಸಾಮಿನೇಷನ್ ಸುಪ್ರೀಂ ಕೋರ್ಟಿಂದ ಅಂತಿಮ ನಿರ್ಧಾರ ಏನಾಯಿತು ಅಂತ ಸೊ ವಿದ್ಯಾರ್ಥಿಗಳೇ ಇವಳು ಟ್ಯೂಟರ್ ನೀವು ಆಲ್ರೆಡಿ ನೋಡಿರ್ತೀರಾ ಆದರೂ ಒಂದು ಜಸ್ಟ್ ನೀವು ಫೈನಲ್ ಆಗಿ ಹೇಳ್ತಾರೆ ಇದ್ದಾರೆ ನೀವು ಟೈಮ್ ವೇಸ್ಟ್ ಅಂತ ಈ ಒಂದು ವಿಡಿಯೋ ಹೇಳ್ತಾ ಇದ್ದಾರೆ ನೋಡಿ ವಿದ್ಯಾರ್ಥಿಗಳೇ ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಎಕ್ಸಾಮಿನೇಷನ್ ಇಲ್ಲಿ ನೋಡಿ ಆಲ್ಮೋಸ್ಟ್ ಇನ್ನೂ ಯಾರು ದಿನ ಒಳಗೆ ಡಿಸೈಡ್ ಆಗುತ್ತೆ ಯಾವುದು ಆಂಧ್ರ ಪ್ರದೇಶ ಆದರೆ ನಮ್ಮ ಕರ್ನಾಟಕದಲ್ಲಿ ಥರ್ಸ್ಡೇಗೆ ಆಲ್ಮೋಸ್ಟ್ ಸ್ಕೆಡ್ಯೂಲ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ತರ್ಸ್ಡೇ ಮತ್ತೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಇರುತ್ತೆ ನೋಡಿ ವಿದ್ಯಾರ್ಥಿಗಳೇ ಇದರಿಂದ ಸ್ಪಷ್ಟವಾಗುತ್ತೆ ಸೊ ಯಾವುದೇ ಒಂದು ಕೋರ್ಟಿನ ನಿರ್ಧಾರ ಯಾವುದೇ ರೀತಿಯ ಒಂದು ವಾರ್ಡ್ ಒಳಗಂತರ ಆಗೋದ್ ಚಾನ್ಸೇ ಇಲ್ಲ ಯಾವುದೇ ಒಂದು ಡಿಶಿಷನ್ ಆಗಬೇಕು ಭಾಳ ಭಾಳ್ ಟೈಮ್ ಅದಕ್ಕೆ ಆ ಒಂದು ಕಾರಣಕ್ಕಾಗಿ ನೀವು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಈ ಒಂದು ಮ್ಯಾಡಮ್ ಆಗಿರ್ಬೋದು ಇವ್ರು ಮೇಡಮ್ ಚಲೋ ಇದನ್ನು ಕೆಟ್ಟಂತನಾಗ್ತಿಲ್ಲ ಆದರೆ ಅವರು ಎಷ್ಟಾಗಿದ್ದಷ್ಟು ಅವ್ರ ಕಡೆಯಿಂದ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಇದು ಕ್ಯಾನ್ಸಲ್ ಆಗೋದ್ ಚಾನ್ಸಸ್ ಅವ್ರ ಕಡೆಯಿಂದ ಜಾಸ್ತಿ ಅದ ಹೌದಾ ಆದರೂ ಈಗ ಏನು ಸ್ಟೇಟ್ ಗೌರ್ಮೆಂಟ್ ಏನು ಮಾಡುತ್ತೆ ಅದು ಬಿಟ್ಟಿದೆ ಈಗ ಎಕ್ಸಾಂಪಲ್ಗೆ ಸುಪ್ರೀಂ ಕೋರ್ಟ್ ಅವರು ಏನಾದರೂ ಎಕ್ಸಾಮೇಷನ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ರೆ ಆದ್ರೆ ಸುರೇಶ್ ಕುಮಾರ್ ಸರ್ ಒಬ್ಬೇಕ್ ಬೇಡ ಮತ್ತೆ ಬಿ ಎಸ್ ವೈ ಎಡ್ರಪ್ ಒಬ್ಬೇಕಲ್ವಾ ಆ ಒಂದು ಕಾರಣ ಸೊ ನೀವು ಅಂತವಲ್ಲ ಜನ್ ಹೋಗ್ಬೇಡಿ ನಾ ಹೇಳ್ತೇನೆ ನಂಗೆ ಅದೇ ನಂಗೆ ಹೆಂಗ್ ಹೇಳಿ ಗೊತ್ತಾಗ್ತಾ ಇಲ್ಲ ನಿಮಗೆ ಸೊ ಇವ್ರೇನೋ ಯಾಕೆ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ನಮ್ಮ ಗೌರ್ಮೆಂಟ್ ಕೂಡ ಪ್ರಾಫರ್ ಆಗಿ ರೆಸ್ಪಾನ್ಸ್ ಇಲ್ಲ ಸೊ ಇನ್ನೂ ವಿದ್ಯಾರ್ಥಿಗಳೇ ನಿಮ್ಮ ಲೈಫ್ ನಿಮ್ಮ ಕೈಯಾಗೆ ಇದೆ ಹೌದಾ ಸೊ ಈಗ ನಾ ನಾನು ನಿಮಗೆ ಕಂಪ್ಲೇಂಟ್ ಮಾಡೋತಿಲ್ಲ ಎಕ್ಸಾಮಿನೇಷನ್ ಐತಿ ಬರೀರಿ ಅಂತ ಆದರೆ ಈ ಒಂದು ಸಿಚುವೇಶನ್ ಹಿಂಗೆ ಅದ ನೋಡಿರಿ ಸೊ ಒಂದು ಕಡೆ ಕ್ಯಾನ್ಸಲ್ ಅಂತ ಒಂದು ಕಡೆ ಇದೆ ಒಂದು ಒಂದು ಕಡೆ ಅಂತ ಕೂಡ ಅದ ನಡೆಸ್ತೀನಿ ಒಂದು ಅರವತ್ತು ಪರ್ಸೆಂಟ್ ಅದ ಕ್ಯಾನ್ಸಲ್ ಆಗೋದು ಐವತ್ತು ಪರ್ಸೆಂಟ್ ಇದೆ ಅಂತ ಕಾಣ್ತಾ ಇದೆ ಹೌದಾ ಸೊ ಆ ಒಂದು ಕಾರಣಕ್ಕಾಗಿ ನಮ್ಮ ಸುರೇಶ್ ಕುಮಾರ್ ಸರ್ ಇತ್ತೀಚಿನ ಪೇಪರ್ದು ಏನು ಇದ್ದಾರೆ ಎಕ್ಸಾಮಿನೇಷನ್ ನಡೆಸ್ತೀನಿ ಅಂತ ಹೇಳ್ತಾ ಇದ್ದಲ್ಲ ಆ ಒಂದು ಕಾರಣಕ್ಕಾಗಿ ನಂಗೆ ನಡೆಸಿ ಮಟ್ಟಕ್ಕೆ ಮೋಸ್ಟ್ಲಿ ಅವ್ರು ಹೇಳ್ದಂಗೆ ಕೇಳಬೇಕಂತ ಒಮ್ಮನಿಸ್ತದೆ ಓಕೆ ನಿಮ್ಮ ಒಂದು ಫ್ಯೂಚರ್ ಡಿಸೈಡ್ ಮಾಡಬೇಕಂತ ಸೊ ನೋಡಿರಿ ಏನು ಮಾಡ್ತೀರ ಗೊತ್ತಿಲ್ಲ ಒಟ್ಟು ಕ್ಯಾನ್ಸಲ್ ಮಾಡ್ ನಾನು ಟ್ರೈ ಮಾಡ್ತೀನಿ ಮತ್ತು ಮತೆ ಅಂತೆ ಕೂಡ ಟ್ರೈ ಮಾಡ್ತಾರೆ ಆದರೆ ನಿಮ್ಮ ಎಕ್ಸಾಮಿನೇಷನ್ ಬಗ್ಗೆ ಸ್ವಲ್ಪ ಹಂಗ ದಿನ ಒಂದು ತೋದ ಓದ್ತಾ ಇರಿ ಸೊತಾ ಇರಿ ಏನಾಗ್ಬೋದು ಯಾವ ಟೈಮ್ ಏನಾಗುತ್ತೆ ಹೇಳಿಕ್ಕೆ ಬರೋಲ್ಲ ಪಿಯು ಸುಲ್ ಎಕ್ಸಾಮಿನೇಷನ್ ನಡೆಸ್ತೀನಿ ನನಗೆ ಒಮ್ಮೆ ಕ್ಯಾನ್ಸಲ್ ಆಗಿಬಿಡುತ್ತೆ ಹಂಗು ನಿಮ್ಮದು ಆಗ್ಬೋದು ಸೊ ಇಟ್ ಡಿಪೆಂಡ್ಸ್ ಓಕೆ ಸೊ ಹೊಸ ಅಪ್ಡೇಟ್ ಬಂದು ನಿಮ್ಗೆ ತಿಳಿಸ್ತೀನಿ ಡೋಂಟ್ ಫಾರ್ಗೆಟ್ ಟು ಬಿ ಅವೇರ್ ಆಫ್ ವೇರ್ ನಿಮ್ಮ ಲೈಫ್ ನಿಮ್ಮದೇ ಹೌದಾ ಹೌದಾ ಸೊ ಡೋಂಟ್ ವರಿ ಇಚ್ ಗುಡ್ ನ್ಯೂಸ್ ಬರುತ್ತೆ ಸೊ ಏನೋ ಆಗಲಿ ಬಟ್ ನಿಮ್ಮ ಲೈಫಿಗೆ ಬೆಟ್ರ್ ಆಗುತ್ತೆ ನಾನೇನು ಹೇಳಿದೆ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಇಲ್ಲ ಬಟ್ ಅವೇರ್ ಮಾಡ್ತಾ ಇದ್ದಾನೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ರೀತಿ ಇದೆ ಸಿಚುವೇಶನ್ ಸೊ ಇದ್ರ ಮೇಲೆ ನಿಮಗೆ ಜಜ್ ಆಗ್ಬೇಕು ಎಲ್ಲ ಹೇಳಣ್ಣ ಏನಂತ ಎಕ್ಸಾಮಿಷನ್ ಆಯಿತು ಇಲ್ಲ ನಿಮಗೆ ಗೊತ್ತಾಗುತ್ತೆ ಸೊ ನಿಮಗೆ ಏನು ಎಕ್ಸಾಮಿಷನ್ ಎಕ್ಸಾಮಿನೇಷನ್ ನಡೀತೋ ಇಲ್ಲ ಅಂತ ಕಂಬೆಷನಲ್ಲಿ ಹೇಳ್ರಿ ಇವಾಗ